ಡಾಕ್ಟರ್ ದಯಾನಂದ್ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತಾರ್ಕಿಕ ಅಂತ್ಯ ಕಾಣಿಸ್ತೀವಿ ಅಂತ ಆರೋಪಿಯ ಬಂಧನ ಮಾಡಿದ್ದೀವಿ ಅದಕ್ಕೆ ಸಾವಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಅಂದ್ರು ಬಟ್ ಅದು ಯಾವ ಕೆಲಸನೂ ಆಗಲಿಲ್ಲ ಅದು ಇದು ದಯಾನಂದ್ ಅವರ ಗಮನಕ್ಕೆ ಬಂದಿಲ್ಲ ಅನ್ಕೋತೀನಿ ದಯಾನಂದ್ ಪೊಲೀಸ್ ಕಮಿಷನರ್ ದಯಾನಂದ್ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಬೆಂಗಳೂರಿನ ಮತ್ತು ಕರ್ನಾಟಕದ ಜನರ ಭಾಗ್ಯ ಹೌದು ಹೌದು ಇಲ್ಲದಿದ್ರೆ ನಮಗೆ ಯಾರ ಮೇಲೂ ನಮಗೆ ಯಾಕ್ರಿ ಯಾರ ಮೇಲೂ ಕೂಡ ಬಟ್ ನ್ಯಾಯ ಅಂತ ಇರೋದು ಕೇವಲ ದುಡ್ಡಿದ್ದವರ ಪಾಲಿಗೆ ಆಗಿದ್ದಿದ್ರೆ ದಯಾನಂದ್ ಅನ್ನುವಂತ ಓರ್ವ ಪೊಲೀಸ್ ಅಧಿಕಾರಿ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗದೇ ಇದ್ದಿದ್ರೆ ಇಲ್ಲದೇ ಇರ್ತಿದ್ರೆ ಇವತ್ತು ದರ್ಶನ್ಗೂ ಕೂಡ ಏನು ಆಗ್ತಿರಲಿಲ್ಲ ಕರೆಕ್ಟ್ ಹೌದು ನಾವು ಡಿಸಿಪಿ ಗಿರೀಶ್ ಎಸಿಪಿ ಚಂದನ್ ಎಲ್ಲ ಮಾತಾಡ್ತೀವಿ ಆದರೆ ಅವರಿಗೆ ಬೆನ್ನುಮೂಳೆ ತರ ಬೆನ್ನೆಲುಬಾಗಿ ನಿಂತಿದ್ದು ಒನ್ ಅಂಡ್ ಓನ್ಲಿ ದಯಾನಂದ್ ದಯಾನಂದ್ ನಾನು ನನ್ನೆ ಒಬ್ಬರತ್ರ ಮಾತಾಡ್ತಾ ಇದ್ದೆ ಇನ್ಸೈಡ್ ಮಾಹಿತಿಗಳು ಕೊಡ್ತಾ ಇದ್ರು ಅವರು ಸಿಎಂ ಫೋನ್ ಬಂದ್ರೂ ಕೂಡ ಕೇರ್ ಮಾಡಬೇಡಿ ಅಂತ ಹೇಳ್ತಾರೆ ನೀವು ನಿಮ್ಮ ಕೆಲಸ ಮಾಡಿ ಸಿಎಂ ಫೋನ್ ಬಂದ್ರೂ ಕೂಡ ಕೇರ್ ಮಾಡಬೇಡಿ ಆಮೇಲೆ ಸಿಎಂ ಕೂಡ ಆ ಸಂದರ್ಭದಲ್ಲಿ ಅವರು ಗೊತ್ತಾಯ್ತು ಬಹಳ ಸ್ಟ್ರಾಂಗ್ ಆಗ್ತಾ ಇದೆ ಅಂತ ಅಂತ ದಯಾನಂದ್ ಸರ್ ಹತ್ರ ಕೇಳ್ತಿರುವಂಥದ್ದು ಸರ್ ಇಲ್ಲಿ ಪರಮಶಿವಯ್ಯ ಶ್ರೀಮಂತರ ಮತ್ತೊಂದು ನಮಗೆ ಬೇಕಾಗಿಲ್ಲ ಆದರೆ ಪೊಲೀಸರು ಈ ಕೇಸನ್ನು ಮುಚ್ಚಿ ಹಾಕುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಂದ್ರೆ ಸಹಿಸ್ಕೊಳ್ಳಕ್ಕೆ ಆಗಲ್ಲ ಆಮೇಲೆ ನಮಗೆ ಪೊಲೀಸರ ಬಗ್ಗೆ ಡಿಪಾರ್ಟ್ಮೆಂಟ್ ಬಗ್ಗೆ ವಿಪರೀತವಾದಂತ ಗೌರವ ಇರೋ ಕಾರಣಕ್ಕಾಗಿ ಅದನ್ನು ನಾನು ಕೆಲವು ವಿಚಾರಗಳನ್ನು ಬಹಿರಂಗಗೊಳಿಸ್ತಾ ಇಲ್ಲ ಯಾಕಂದ್ರೆ ನೀವು ಎಚ್ಚೆತ್ತುಕೊಳ್ಳಿ ಆದಷ್ಟು ಬೇಗ ಯಾರ್ಯಾರು ದುಡ್ಡು ತೆಗೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಯಾರ್ಯಾರನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಲ್ಲಿ ಒಬ್ಬರೇ ಒಬ್ಬರು ಮಾತ್ರ ಈ ಸಂಧ್ಯಾ ಪರವಾಗಿ ನಿಂತಿದ್ದಾರೆ ಉಳಿದವರೆಲ್ಲರೂ ಕೂಡ ಎಲ್ಲ ದಯವಿಟ್ಟು ಹೇಗೆ ದರ್ಶನ ವಿಚಾರದಲ್ಲಿ ಕಟ್ಟುನಿಟ್ಟಾಗಿ ಕೆಲಸ ಮಾಡೋದಕ್ಕೆ ನೀವು ಪ್ರೇರೇಪಣೆ ಕೊಟ್ಟಿದ್ದೀರಾ ದಯಾನಂದ್ ಸರ್ ಇದಕ್ಕೂ ಹಂಗೆ ಮಾಡಬೇಕು ಆ ಸಂಧ್ಯಾ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಆಮೇಲೆ ಪರಮಶಿವಯ್ಯ ಅವರು ಈಗ ಒಂದು ತೀರ್ಕೊಂಡು ಆಗಿದೆ ಆ ಮಗು ಇನ್ನೇನು ಮಾಡೋಕ್ಕಾಗಲ್ಲ ಸಾಂತ್ವನ ಹೇಳಿ ಏನಮ್ಮ ಈಗ ನನಗೆ ಈಗ ಒಂದು ಇರ್ತದೆ ಅವರ ಮನೆಯವರು ಒಂದು ಕೇಸ್ ವಾಪಸ್ ತಗೊಂಡ್ರು ಕೂಡ ಅದಕ್ಕೆ ಅರ್ಥ ಇದೆ ನಾವು ಹಂಗೆ ಹೇಳಬಾರ್ದು ಮತ್ತೂ ಹೇಳೋದು ಏನು ಮಾಡೋಕ್ಕಾಗಲ್ಲ ಈಗ ಸಂಧ್ಯಾನು ವಾಪಸ್ ತರೋಕ್ಕಾಗಲ್ಲ ಮತ್ತೊಂದು ಮರೋಕ್ಕಾಗಲ್ಲ ಇಲ್ಲ ನನಗೆ ತಪ್ಪುಗಳಾಗಿದ್ರೆ ಅವರನ್ನು ಸಾಂತ್ವನಗೊಳಿಸಿ ನೀವು ಅದು ಬಿಟ್ಬಿಟ್ಟು ಪೊಲೀಸರನ್ನು ಚೂಬಿಟ್ಟು ಇವರನ್ನೇನಾದರೂ ಹೆದರಿಸುವ ಯಾಕೆ ಬಂದ್ರಿ ಮತ್ತೊಂದು ಬಂದ್ರಿ ಎಫ್ ಐ ಆರ್ ಲೇಟ್ ಮಾಡುವಂಥ ಪ್ರಯತ್ನಗಳಾದರೆ ಇದನ್ನು ಮಾನವೀಯತೆಯಿಂದ ಹೇಳ್ತಿರೋದು ಬೇಡಮ್ಮ ಕೇಸ್ ಬೇಡಮ್ಮ ಅಂತೇಳಿ ರಾಜಿ ಪಂಚಾಯತಿಗೆ ಅದಕ್ಕೊಂದು ಅವಕಾಶ ಇದೆ ಕಾನೂನು ರಾಜಿ ಪಂಚಾಯತಿಗೆ ಮಾಡಿದ್ರೆ ಮಾಡ್ಕೊಳ್ಳಿ ಪರಮಶಿವಯ್ಯ ಅವರೇ ಆ ಫ್ಯಾಮಿಲಿ ಜೊತೆ ನಾಟ್ ವಿತ್ ಪೊಲೀಸ್ ಪೊಲೀಸ್ ತ್ರೂ ಆದರೆ ಯಾರ್ಯಾರು ಏನೇನು ಹಾಂ ಅವನ ಇನ್ಕಮ್ ಏನು ಆತನ ಬಳಿ ದುಡ್ಡು ಎಷ್ಟಿದೆ ಎಷ್ಟು ಬಂತು ಆತನ ಅಕೌಂಟ್ಗೆ ಎಷ್ಟು ಬಂತು ಕೈಯಾರ ಎಷ್ಟು ಹೋಯಿತು ಎಲ್ಲವನ್ನು ಬಿಚ್ಚಿಡಬೇಕಾಗತ್ತೆ ಬಿಡಲ್ಲ ಹಾಗಾಗಿ ದಯಾನಂದ್ ಸರ್ ಹತ್ರ ಕೇಳ್ತಿರೋದು ಇದಕ್ಕೆ ಒಂದು ಪರಿಹಾರ ಕೊಡಿಸಿ ಬನ್ನಿ ಇದರ ಬಗ್ಗೆ ಮಾತಾಡಲಿಕ್ಕೆ ಯಾರಿದ್ದಾರೆ ಮಾದೇಶ ಎಸ್ ಮಾದೇಶ್ ಸಾಕಷ್ಟು ನಾನೇ ಮಾತಾಡದೆ ಅಂತ ಅನ್ಸುತ್ತೆ ನಿಮ್ಮ ಮಾತಾಡೋ ಪಾಯಿಂಟ್ಸ್ ಏನಿದ್ರೆ ಹೇಳಿ ಡಾಕ್ಟರ್ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ನಡೆ ಸಾಕಷ್ಟು ಅನುಮಾನ ಮೂಡಿಸಿದೆ ಯಾಕಂದ್ರೆ ಪ್ರಾಥಮಿಕವಾಗಿ ಒಂದು ಆಕ್ಸಿಡೆಂಟ್ ಆದ ಕೂಡಲೇ ಅಲ್ಲಿನ ಸ್ಥಳೀಯರು ಆತನನ್ನ ಹಿಡಿದು ಅಂದ್ರೆ ಆರೋಪಿ ಧನುಷ್ನನ್ನ ಹಿಡಿದು ಪೊಲೀಸರಿಗೆ ಕೆಂಗೇರಿ ಸಂಚಾರಿ ಪೊಲೀಸರಿಗೆ ಒಪ್ಪಿಸುವಂತ ಕೆಲಸವನ್ನ ಮಾಡಿರ್ತಾರೆ ಅದಾದ್ಮೇಲೆ ಕಾನೂನಿನ ಒಂದಷ್ಟು ಪ್ರೊಸೀಜರ್ ಆಗ್ಬೇಕಾದ್ರೆ ಇಲ್ಲಿ ಎಲ್ಲೊಂದ್ ಕಡೆ ಪೊಲೀಸರು ನಿರ್ಲಕ್ಷ್ಯ ತೋರಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿತ್ತು ಯಾಕಂದ್ರೆ ಆರೋಪಿಯನ್ನ ಹಿಡಿದಾದ್ಮೇಲೆ ಆತನ ಡೀಟೇಲ್ಸ್ಗಳು ಅವ್ರ ಬಳಿ ಇರುತ್ತೆ ಜೊತೆಗೆ ಆತ ಯಾರು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಗಳು ಪ್ರಾಥಮಿಕ ಹಂತದ ಮಾಹಿತಿಗಳಿರುತ್ತೆ ಯಾವಾಗ ಕುಟುಂಬಸ್ಥರು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೋ ಆವಾಗ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಂತ ಪೊಲೀಸರು ಅದರಲ್ಲಿ ಆರೋಪಿಯ ಹೆಸರೇ ಉಲ್ಲೇಖ ಮಾಡಿಲ್ಲ ಹೀಗಾಗಿ ಪ್ರಾಥಮಿಕ ಹಂತದಲ್ಲೇ ಪೊಲೀಸರ ಮೇಲೆ ಸಾಕಷ್ಟು ಅನುಮಾನಗಳು ಮೂಡಿಸಿದೆ ಅದಾದ್ಮೇಲೆ ಇಲ್ಲಿರುವಂತ ಅಂದ್ರೆ ಈಗಾಗಲೇ ನಾನು ಸ್ಪಾಟ್ ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಈ ಒಂದು ಮೇನ್ ಜಂಕ್ಷನ್ ಅಂದ್ರೆ ಕೆಂಗೇರಿ ಬಸ್ ನಿಲ್ದಾಣ ಇರುವಂತ ಈ ಒಂದು ಜಂಕ್ಷನ್ ಅಲ್ಲಿ ಯಾವುದೇ ಸಿಸಿ ಟಿವಿ ವರ್ಕ್ ಆಗಲ್ಲ ಅಂತಂದ್ರೆ ಯಾವ ರೀತಿ ಇರುತ್ತೆ ಪೊಲೀಸರು ಸಿಸಿ ಟಿವಿ ಅಂತ ಚೆಕ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ಇಲ್ಲಿ ಸಿಸಿ ಟಿವಿ ಕರೆಕ್ಟ್ ಆಗಿ ವರ್ಕ್ ಆಗಲ್ಲ ಅಂತ ಅನ್ನುವಂತ ಉತ್ತರವನ್ನ ಕುಟುಂಬಸ್ಥರಿಗೆ ಹೇಳ್ತಾರೆ ಜೊತೆಗೆ ಮರ್ಸಿಡಿಸ್ ಬೆಂಜ್ ಅದು ಐಷಾರಾಮಿ ಕಾರಿನಲ್ಲೂ ಕೂಡ ಯಾವುದೇ ರೀತಿಯಾದಂತ ಡ್ಯಾಶ್ ಬೋರ್ಡ್ ಕ್ಯಾಮ್ರಾ ಇಲ್ಲ ಅಂತ ಕೂಡ ಪೊಲೀಸರು ಅಸಡ್ಡೆಯ ಉತ್ತರವನ್ನ ಕುಟುಂಬಸ್ಥರಿಗೆ ಕೊಡ್ತಿದ್ರು ಯಾವಾಗ ಇವರು ಪದೇ ಪದೇ ಒತ್ತಾಯ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಆವಾಗ ಇಂಡೈರೆಕ್ಟ್ ಆಗಿ ಕುಟುಂಬಸ್ಥರಿಗೂ ಕೂಡ ಸುಮಾರು 1.5 ಕೋಟಿ ರೂಪಾಯಿ ಆಫರ್ ಅನ್ನ
ನೀಡಲಾಗಿತ್ತು ಅನ್ನುವಂತ ಆರೋಪ ಕೇಳಿಬಂದಿದೆ ಆದರೆ ಕುಟುಂಬಸ್ಥರು ಸ್ವಾಭಿಮಾನದಿಂದಾಗಿ ನಮ್ಮ ಕುಟುಂಬಸ್ಥರಿಗೆ ಅಂದ್ರೆ ಆ ಸಂಧ್ಯಾಳ ಸಾವಿಗೆ ನ್ಯಾಯ ಸಿಗಬೇಕು ದುಡ್ಡೇನ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ ಅಂತ ಹೇಳಿ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಬಂದಿದೆ ಜೊತೆಗೆ ಒಂದು ನಿಮಿಷ ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ ಒಂದು ನಾನು ಒಂದು ಮಾತನ್ನ ಹೇಳಿದೆ ನಾನು ಆ ಮಾತನ್ನ ವಾಪಸ್ ತಗೋತೀನಿ ಯಾಕಂದ್ರೆ ನಾವೇನ್ ಹೇಳಿದ್ವಿ ಬೇಕಿದ್ರೆ ಟೇಕ್ ಮಿ ಮಗಳನ್ನ ಕಳ್ಕೊಂಡು ದುಡ್ಡಿಗೆ ಬೇಡ ಅಂತ ಹೇಳ್ತಿದ್ದಾಗ ನೀವು ಪೊಲೀಸರು ಆ ದುಡ್ಡನ್ನ ತಗೊಂಡು ನೀವು ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ನಿಮಗೆ ಕ್ಷಮೆ ಇರಲ್ಲ ಪೊಲೀಸರು ಏನು ಮಾಡಬೇಕು ಏನಾಗಲ್ಲ ರೀ ನೀವು ಬೇಕಿದ್ರೆ ನಾನು ಹೇಳಿದೆ ಒಂದು ರಾಜಿ ಪಂಚಾಯತಿಗೆ ಅಂತ ಅವರು ಕೇಳಿ ಕೇಸ್ ಅವರು ವಾಪಸ್ ತಗೊಂಡ್ರೆ ಓಕೆ ನಮ್ದೇನು ತಬ್ಯಂತರ ಇಲ್ಲ ಅದು ಬಿಟ್ಬಿಟ್ಟು ಅವರು ತಗೊಳ್ಳೋಕೆ ರೆಡಿ ಇಲ್ಲ ದುಡ್ಡು ತಗೊಳ್ಳೋಕೆ ರೆಡಿ ಇಲ್ಲ ನೀವು ದುಡ್ಡು ತಗೊಂಡು ಇವರ ಮೇಲೆ ಏನಾದರೂ ಆಟಾಟೋಪಗಳನ್ನು ಮಾಡಿದರೆ ಪೊಲೀಸರೇ ನೀವು ಯಾರೇ ಆಗಿರ್ರಿ ನೀವು ಯಾವುದೇ ದೊಡ್ಡ ಅಧಿಕಾರಿಯಿಂದ ಅಥವಾ ಯಾವುದೇ ದೊಡ್ಡ ರಾಜಕಾರಣಿಯಿಂದ ಮಂತ್ರಿಯಿಂದ ನಮ್ಮ ಮೇಲೆ ಇನ್ಫ್ಲುಯೆನ್ಸ್ ಮಾಡೋಕ್ಕಾಗಲ್ಲ ನೆನಪಿಟ್ಕೊಳ್ಳಿ ನಿಮ್ಮ ಬಂಡವಾಳ ಬಯಲು ಮಾಡೇ ಮಾಡ್ತೀನಿ ಆ್ಯಂಡ್ ಒನ್ಸ್ ಅಗೇನ್ ನಾನು ಒಂದು ಮಾತನ್ನು ಹೇಳಿದೆ ಇಲ್ಲ ಅಲ್ಲಿಗೆ ಕೊಡ್ಬೋದಾಗಿತ್ತು ದುಡ್ಡು ಅಂತ ಹೇಳಿದೆ ಐ ಆಮ್ ಸಾರಿ ಆ ಮಾತನ್ನು ವಾಪಸ್ ತಗೋತಾ ಇದ್ದೀನಿ ಆ ಫ್ಯಾಮಿಲಿ ರೆಡಿ ಇಲ್ಲ ಅದಕ್ಕೆ ಅವರ ಗೌರವಕ್ಕೆ ಚ್ಯುತಿ ಬರೋದ ರೀತಿಯಲ್ಲಿ ಮಾತಾಡೋಕ್ಕೆ ನಾವು ರೆಡಿ ಇಲ್ಲ ಸಾರಿ ದಯಾನಂದ್ ಸರ್ ಮತ್ತೊಮ್ಮೆ ಪೊಲೀಸ್ ಕಮಿಷನರ್ ಅವರ ಗಮನಕ್ಕೆ ತರ್ತಿದ್ದೀವಿ ನೀವಿರೋದಕ್ಕೆ ಒಂದು ಧೈರ್ಯ ಇದೆ ನೀವೊಂದು ಪ್ರೆಸ್ ಮೀಟ್ ಮಾಡಿದ್ರೆ ಜೊತೆ ಹೇಳಿದರು ಆದರೆ ಅಲ್ಲಿಯ ಪೊಲೀಸರನ್ನು ನಾಟಕ ಆಡ್ತಾ ಇದ್ದಾರೆ ನಿಮ್ಮ ಕೆಳಗೆ ಅದಕ್ಕೆ ಅವಕಾಶ ಮಾಡ್ಕೊಡು ಆರೋಪಿಗಳ ಬಂಧನ ಆಯ್ತಲ್ಲ ಈಗ ಏನ್ ವಿಷಯ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಎನ್ಐಎ ಅಧಿಕಾರಿಗಳು ಸಲ್ಲಿಕೆ ಮಾಡಿರೋ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆಲ್ಲ ಅಂಶ ಅದು ಪ್ರಮುಖವಾಗಿದೆ ಇಲ್ಲಿ ಬಂಧಿತರಿದ್ದಾರಲ್ಲ ಅವರೆಲ್ಲ ಅದರ ಮಾಸ್ಟರ್ ಮೈಂಡ್ ಬೇರೆಯವರು ಎಲ್ಲಿಂದ ಎಲ್ಲಿಗೆ ಲಿಂಕ್ ಇದೆ ಅನ್ನುವಂತಹ ವಿಚಾರ ಕೂಡ ಇಲ್ಲಿ ಪ್ರಸ್ತಾಪ ಆಗಿದೆ ಅದರ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ ಬೆಂಗಳೂರು ಕೆಫೆ ಸ್ಫೋಟಕ್ಕೆ ಪಾಕಿಸ್ತಾನದಲ್ಲಿ ಸ್ಫೋಟದ ಶಂಕಿತ ಉಗ್ರ ಪಾಕಿಸ್ತಾನದಲ್ಲಿ ಇರುವ ಶಂಕೆ ವ್ಯಕ್ತವಾಗ್ತಾ ಇದೆ ಬೆಂಗಳೂರು ಮೂಲದ ಶಂಕಿತ ಉಗ್ರ ಫೈಸಲ್ ಆರೋಪಿ ನಂಬರ್ 6 ಮೊಹಮ್ಮದ್ ಶಹೀದ್ ಫೈಸಲ್ ಎನ್ಐಎ ಚಾರ್ಜ್ ಶೀಟ್ ನಲ್ಲಿ ಸ್ಫೋಟಕ ಮಾಹಿತಿ ಬಯಲಾಗಿದೆ ಬಿಜೆಪಿ ಕಚೇರಿಯ ಸ್ಫೋಟಕ್ಕೆ ಸ್ಕೆಚ್ ಹಾಕಿದ್ರಂತೆ ಶಂಕಿತ ಉಗ್ರರು ಅಲ್ಲಿಂದ ರಾಮೇಶ್ವರಂ ಕೆಫೆಯನ್ನ ಸ್ಫೋಟ ಮಾಡಿದ್ದಾರೆ ಉಗ್ರರು ಕಾರಣ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭ ಬಿಜೆಪಿಯ ಕಚೇರಿಯನ್ನ ಸ್ಫೋಟ ಮಾಡೋದಕ್ಕೆ ಸ್ಕೆಚ್ ಆಗಿತ್ತು ಆ ನಂತರ ಇಲ್ಲ ರಾಮೇಶ್ವರಂ ಕೆಫೆಯನ್ನೇ ಸ್ಫೋಟ ಮಾಡಿಬಿಡೋಣ ಅನ್ನುವಂತ ಪ್ಲಾನ್ ಆಯಿತು ಅದರಂತೆ ಅದು ಇಂಪ್ಲಿಮೆಂಟ್ ಕೂಡ ಆಗೋಯ್ತು ಶಂಕಿತ ಉಗ್ರರ ಬಂಧನ ಆ ಬಳಿಕ ಇದರ ಮಾಸ್ಟರ್ ಮೈಂಡ್ ಎಲ್ಲಿದ್ದಾನೆ ಎನ್ನುವಂತ ಪ್ರಶ್ನೆಗೆ ಆತ ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಿದ್ದಾನೆ ಎನ್ನುವಂತ ಶಂಕೆ ಎನ್ಐಎ ಅಧಿಕಾರಿಗಳು ಸಲ್ಲಿಕೆ ಮಾಡಿರುವಂತಹ ಚಾರ್ಜ್ ಶೀಟ್ ನ ಎಕ್ಸ್ಕ್ಲೂಸಿವ್ ಮಾಹಿತಿ